ಮುಂದಿನ ಸುದ್ದಿ ಮಂತ್ರಿ ಸ್ಥಾನ ಕೈ ತಪ್ಪಿಸಿದ್ದಕ್ಕೆ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನಗೊಂಡಿರುವ ಬಿಕೆ ಹರಿಪ್ರಸಾದ್ ಇದೀಗ ರಾಜಕೀಯವಾಗಿ ಹೊಸ ದಾಳ ಉರುಳಿಸಲು ಮುಂದಾಗಿದ್ದಾರೆ ಹಿಂದುಳಿದ ಸಮಾಜದ ಒಕ್ಕೂಟ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದರೆ ಇದಕ್ಕೆ ಪರ್ಯಾಯವಾಗಿ ಅತಿ ಹಿಂದುಳಿದ ಸಮಾವೇಶಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಈಗ ಹಿಂದುಳಿದ ಸಮಾಜದಲ್ಲೇ ಅತಿ ಹಿಂದುಳಿದ ಸಣ್ಣ ಸಮಾಜ ಸಂಘಟಿಸುವ ಮೂಲಕ ಹೊಸ ರಾಜಕೀಯ ಅಸ್ತ್ರ ಬಳಸಲು ಹರಿಪ್ರಸಾದ್ ಪ್ಲಾನ್ ರೂಪಿಸಿದ್ದಾರೆ ಈಡಿಗ ಉಪ್ಪಾರ ವಿಶ್ವಕರ್ಮ ಸವಿತಾ ಸಮಾಜ ಅಂಬಿಗರ ಸಮಾಜ ಹಾಗೆಯೇ ಅತಿ ಸಣ್ಣ ಸಮುದಾಯವು ಸೇರಿದಂತೆ ನೂರ ಸಮುದಾಯಗಳ ಸಂಪರ್ಕದಲ್ಲಿ ಬಿ ಕೆ ಪ್ರಸಾದ್ ಇದ್ದಾರೆ ಎನ್ನಲಾಗಿದೆ ಇದರ ಬೆನ್ನಲ್ಲೇ ಅವರ ಪರ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡ್ತಿರೋದು ಅತಿ ಹೆಚ್ಚು ಚರ್ಚೆಗೆ ಗ್ರಾಸರವಾಗ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಂದು ಅತಿ ಹಿಂದುಳಿದ ಸಮಾಜದ ಸಮಾವೇಶದ ಪೂರ್ವಭಾವಿ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಬಳಿಕ ಡಿಸೆಂಬರ್ನಲ್ಲಿ ಶಿವಮೊಗ್ಗ ಉಡುಪಿ ಅಥವಾ ಉತ್ತರ ಕನ್ನಡದಲ್ಲಿ ಅತಿ ಹಿಂದುಳಿದ ಸಮಾವೇಶ ನಡೆಸುವ ಸಾಧ್ಯತೆ ಇದೆ ಅತಿ ಹಿಂದುಳಿದವರ ಸಮಾವೇಶ ನಡೆಸುವ ಮೂಲಕ ಸಿದ್ದರಾಮಯ್ಯಗೆ ಪರ್ಯಾಯ ನಾಯಕರಾಗಿ ಹೊರಮಲು ಬಿ ಕೆರಿ ಪ್ರಸಾದ್ ಯೋಜನೆ ಹಾಕೊಂಡಿದ್ದಾರೆ ಜೊತೆಗೆ ರಾಜಕೀಯವಾಗಿ ಇನ್ನಷ್ಟು ಬಿಗಿ ಹಿತ ಸಾಸಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರು ಒಂಥರ ಸೆಕೆಂಡ್ ದೇವರಾಜ ಅರಸು ಅವರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸುಳ್ಳಲ್ಲ ಅದಕ್ಕೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಬಂದಾಗಿಂದ ಆದಂತಹ ಕೆಲಸಗಳು ಶಾಸಕರ ಲೆಟರು ಆನಂತರದಲ್ಲಿ ಪರಿಷತ್ಗೆ ನಾಮಿನೇಷನ್ ನಿರ್ದೇಶನ ಸಂಬಂಧಪಟ್ಟಂತೆ ಸಚಿವರುಗಳೇ ಬರೆದಂಥ ಹೈಕಮಾಂಡ್ಗೆ ಬರೆದಂಥ ಪತ್ರ ಹರಿಪ್ರಸಾದ್ ಅವರಿಗೆ ಕೂಡ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅಂತ ಬುಗಿಲದ ಒಂದಷ್ಟು ಬೇಸರ ಇವೆಲ್ಲದರ ನಡುವೆ ಇದೀಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಇದ್ದಾರೆ ಇವರು ಅಹಿಂದ ಅನ್ಬೋದು ಅತಿ ಹಿಂದುಳಿದ ಅತಿ ಹಿಂದುಳಿದ ನಾಯಕರ ಒಂದು ನೂರ ಒಂದು ಕ್ಯಾಟಗರಿಗಳನ್ನು ಸ ಏನೊಂದು ಕ್ಯಾಸ್ಟ್ಗಳನ್ನು ಸಬ್ ಕ್ಯಾಸ್ಟ್ಗಳನ್ನು ಗುರ್ತು ಮಾಡಿಕೊಂಡು ಅವರಗಳ ಜೊತೆ ಸಮ ಮಾತುಕತೆ ನಡೆಸಿ ನಾನು ಕೂಡ ಅತಿ ಹಿಂದುಳಿದ ನಾಯಕರುಗಳ ಸಮಾಜದ ಪರವಾಗಿ ನಿಲ್ಲುವಂಥ ನಾಯಕ ಅಂತ ಗುರುತಿಸ್ಕೊಳ್ಳೋಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಮುಂದಾಗ್ತಿದ್ದಾರೆ ಅಂತ ಹೀಗಾಗಿ ಲೋಕಸಭೆಯಲ್ಲಿ ಕೂಡ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಮುಂದೆ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಸಾಕಷ್ಟು ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಕೂಡ ಮೂರ್ನಾಲ್ಕು ಸಲ ನಾಲ್ಕೈದು ಸಲ ಗೆದ್ದಿರುವಂಥವರು ಕೂಡ ಸಚಿವ ಸ್ಥಾನ ಇಲ್ಲದೆ ಕಾಯ್ತಿದ್ದಾರೆ ಇನ್ನೊಂದು ಕಡೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರು ಕೂಡ ನಿಗಮ ಮಂಡಳಿ ನೇಮಕ ಯಾವಾಗ ಎಲ್ಲವೂ ಚರ್ಚೆ ನಡೀತಾ ಇದೆ ಹೀಗಾಗಿ ಬಿ ಕೆ ಹರಿಪ್ರಸಾದ್ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ ಯಾಕೆಂದರೆ ಅವರು ಕೊಟ್ಟಂಥ ಹೇಳಿಕೆ ಮುಖ್ಯಮಂತ್ರಿಗಳನ್ನು ಮಾಡೋದೂ ಗೊತ್ತು ನಮಗೆ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸೋದು ಗೊತ್ತು ಅನ್ನೋ ಹೇಳಿಕೆಯನ್ನು ನೀಡಿದರು ಈಗ ಅವರ ಮತ್ತೊಂದು ಅತಿ ಹಿಂದುಳಿದ ಸಮುದಾಯಗಳ ಸಮಾವೇಶ ಇದೆಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಉಂಟು ಮಾಡೋದು ಅನ್ನೋದನ್ನ ಕಾದು ನೋಡಬೇಕು